ವೆಲ್ಕಮ್ ಟು ಮೈ ಸರಳ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಕೇಕ್ ಮಾಡ್ತಾಯಿದ್ದೀನಿ ಬನಾನಾ ಕೇಕ್ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರು ಸಮೇತ ಚೆನ್ನಾಗೇ ಮಾಡ್ಕೊಳ್ಬಹುದು ಆ ರೀತಿ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬೇಕಿಂಗ್ ಪೌಡ್ರ್ ತಗೊಂಡಿದ್ದೀನಿ ಇಲ್ಲಿ ಸಕ್ಕರೆ ಕೋಕೋ ಪೌಡ್ರ್ ತಗೊಂಡಿದ್ದೀನಿ ಇಲ್ಲಿ ಅಡುಗೆ ಸೋಡಾ ಅಂತೀವಲ್ವ ಅದು ಇದು ಡ್ರೈ ಫ್ರೂಟ್ಸು ಇದು ಒಂದೂವರೆ ಕಪ್ಪಷ್ಟು ಮೈದಾ ಟೂಟಿ ಫ್ರೂಟಿ ತಗೊಂಡಿದ್ದೀನಿ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಇದು ಅಡುಗೆ ಎಣ್ಣೆ ರಿಫೈನ್ಡ್ ಆಯಿಲ್ ಇದು ನಿಂಬೆಹಣ್ಣು ಅರ್ಧ ಇಷ್ಟು ಸಾಮಗ್ರಿಗಳು ಇದ್ರ ಜೊತೆಗೆ ಹಾಲು ಮತ್ತು ವೆನಿಲ್ಲಾ ಎಸೆನ್ಸ್ ಬೇಕಾಗತ್ತೆ ನೋಡಿ ಇಲ್ಲಿ ಒಂದೂವರೆ ಅಷ್ಟು ನಾನು ಮೈದಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೋಕೋ ಪೌಡ್ರು ಇದು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅಂತೀವಲ್ಲ ಅದು ಇದು ಬೇಕಿಂಗ್ ಪೌಡ್ರು ಕೇಕ್ ಮಾಡಲಿಕ್ಕೆ ಬೇಕಿಂಗ್ ಪೌಡ್ರ್ ಅಂತೇಳಿ ಸಿಗುತ್ತೆ ಅದು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಬೇಕಿಂಗ್ ಪೌಡ್ರು ನಾನೊಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಜರಡಿ ಮಾಡ್ಕೊಳ್ತೀನಿ ಈಗ ಇದರೊಳಗಡೆ ಇರೋವಂಥ ಚಿಕ್ಕ ಚಿಕ್ಕದು ಲಂಬ್ಸ್ ಎಲ್ಲ ಹೋಗಬೇಕು ನೋಡಿ ಈ ರೀತಿದು ಆ ರೀತಿ ಜರಡಿ ಮಾಡ್ಕೊಳ್ತೀನಿ ಈ ರೀತಿ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗುತ್ತೆ ಇದರೊಳಗಡೆ ಇರೋಂಥ ಚಿಕ್ಕ ಚಿಕ್ಕದು ಆ ಲಮ್ಸ್ ಗಡ್ಡೆಗಳೆಲ್ಲ ಇರುತ್ತಲ್ವ ಹಿಟ್ಟಿಂದು ಅದೆಲ್ಲ ಸರಿ ಹೋಗುತ್ತೆ ನೋಡಿ ಎಲ್ಲ ಈ ರೀತಿ ಜರಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಸೈಡಿಗೆ ಎತ್ತಿಟ್ಕೊಂಡು ನಾನು ಈ ಕಡೆ ಒಂದು ಜಾರ್ ತಗೊಂಡು ಎರಡು ಬಾಳೆಹಣ್ಣ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪಚ್ಚು ಬಾಳೆ ತಗೊಂಡಿದ್ದೀನಿ ನಾನು ಈ ಟೈಮಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಸಕ್ಕರೆ ಮತ್ತು ಬಾಳೆಹಣ್ಣು ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ರಿಫೈಂಡ್ ಆಯಿಲ್ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಬರ್ತೀನಿ ನಾನು ಈಗ ಮಿಕ್ಸಿ ಆದ ನಂತರ ಈ ಟೈಮಲ್ಲಿ ನಾನು ನೋಡಿ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೀಗ ಓಕೆ ಇದನ್ನು ತೆಗೆದು ನಾವು ಸೈಡಿಗೆ ಇಟ್ಕೊಳ್ಳೋಣ ನಾವೀಗ ಡ್ರೈ ಇಂಗ್ರಿಡಿಯೆಂಟ್ಸ್ ಇತ್ತಲ್ವ ಅದನ್ನು ತಗೊಂಡ್ಬಿಟ್ಟು ಅದಕ್ಕೆ ಈ ಮಿಕ್ಸ್ನ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ದೀವೋ ಬಾಳೆಹಣ್ಣು ಮತ್ತು ಸಕ್ಕರೆ ರಿಫೈಂಡ್ ಆಯಿಲು ಮತ್ತು ವೆನಿಲಾ ಎಸೆನ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ನಿಂಬು ಹಾಕ್ಕೊಂಡಿದ್ದೀನಿ ಅಂದರೆ ನಿಂಬೆಹಣ್ಣಿನ ರಸ ಇಲ್ಲಿ ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ನೋಡಿ ಮಿಕ್ಸ್ ಮಾಡ್ತಾ ಹಾಲು ಹಾಕ್ಕೊಳ್ತೀನಿ ಒಂದೇ ಸಲ ಹಾಕ್ಕೋಬಾರ್ದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಇದು ತೆಳು ಆಗಬಾರ್ದಲ್ವ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ನೋಡಿ ಹಾಕ್ಕೊಳ್ಬೇಕು ಕರೆಕ್ಟಾಗಿ ಬಂದಿದೆ ನೋಡಿ ತೆಳು ಆಗಿಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ನೋಡಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಿದೆ ಇದನ್ನು ನಾನೀಗ ಸೈಡ್ಗೆತ್ತಿಟ್ಕೊಳ್ತೀನಿ ಈಗ ನಾನು ಕೇಕ್ ಮೋಲ್ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಹಾಕಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ತಾಗಬೇಕು ನಮಗೆ ಕೇಕ್ ನೀಟಾಗಿ ತೆಗಿಲಿಕ್ಕೆ ಬರಬೇಕು ಅಂದರೆ ಈ ರೀತಿ ಎಣ್ಣೆ ಕೇಕ್ ಮೋಲ್ಡಿಗೆ ಹಾಕಬೇಕು ಬಟರ್ ಪೇಪರ್ ಇದ್ದರೆ ನೀವು ಹಾಕ್ಬೋದು ಇಲ್ಲದೆ ಇದ್ದರೂ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಎಲ್ಲ ಕಡೆ ನಾನು ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ ನಾನು ಹಾಕಿ ಈ ರೀತಿ ಎಲ್ಲ ಕಡೆ ಡಸ್ಟಿಂಗ್ ಮಾಡ್ಕೊಳ್ತೀನಿ ಈ ರೀತಿ ಈ ರೀತಿ ಮಾಡೋದರಿಂದ ಕೇಕು ಹಿಡಿಯೋದಿಲ್ಲ ಓಕೆ ಎಲ್ಲ ರೆಡಿಯಾಗಿದೆ ಈಗ ಉಳಿದಿರೋವಂಥ ಈ ಮೈದಾನ ತೆಗೆದು ನಾನು ಸೈಡಿಗೆ ಹಾಕ್ಕೊಳ್ತೀನಿ ನೋಡಿ ಇದರಲ್ಲಿರೋಂಥದ್ದು ಈಗ ರೆಡಿಯಾಗಿದೆ ಮೋಲ್ಡು ಈ ಟೈಮ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇದರೊಳಗಡೆ ಇರೋವಂಥ ಹೇರೆಲ್ಲ ಹೊರಗಡೆ ಬರುತ್ತೆ ಅದಕ್ಕೆ ಈ ರೀತಿ ಮಾಡಬೇಕು ಇದನ್ನು ನಾನೀಗ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ತೀನಿ ಇಲ್ಲಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಾದಾಮ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನು ಇರುತ್ತೋ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ನೋಡಿ ನಾನು ಟೂಟಿ ಫ್ರೂಟಿನೂ ಹಾಕ್ಕೊಳ್ತಾ ಇದ್ದೀನಿ ಇತ್ತು ಮನೆಯಲ್ಲಿ ನೋಡಿ ಈ ಕಡೆ ಇಲ್ಲಿ ಕುಕ್ಕರು ಹತ್ತು ನಿಮಿಷ ಫ್ರೀ ಇಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಹಾಕಿ ಅದಕ್ಕೆ ನಾನಿಲ್ಲಿ ಕೇಕ್ ಮೋಲ್ಡನ್ನು ಇಟ್ಟಿದ್ದೀನಿ ಈ ಟೈಮಲ್ಲಿ ನೋಡಿ ಇದರೊಳಗಡೆ ಇರೋಂಥ ಗ್ಯಾಸ್ಕೆಟ್ ಅಂದರೆ ಬೆಲ್ಟ್ ಕುಕ್ಕರಿಂದು ತೆಗೆದಿದ್ದೀನಿ ವಿಶಿಲ್ಲು ಹಾಕುವಂಗಿಲ್ಲ ನಾನೀಗ ನಲವತ್ತೈದು ನಿಮಿಷ ಇದನ್ನು ಬಿಟ್ಬಿಡ್ತೀನಿ ಈಗ ನೋಡಿ ನಲವತ್ತೈದು ನಿಮಿಷ ಆಗಿದೆ ಚೆಕ್ ಮಾಡೋಣ ಈಗ ಒಂದು ಚಾಕು ತಗೊಂಡು ನಾನು ನೈಫಿಂದ ನೋಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಆಗಿದೆಯಾ ಅಂಥೇಳಿ ನೋಡಿ ಹಿಡ್ದಿಲ್ಲ ನಾನು ಇನ್ನೊಂದು ಕಡೆ ಚೆಕ್ ಮಾಡ್ತೀನಿ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಹಿಡಿತಾ ಇದೆ ಅಂದರೆ ಇನ್ನೂ ಒಂದು ಹತ್ತು ನಿಮಿಷ ಇರಬೇಕು ಓಕೆ ಇನ್ನೊಂದು ಹತ್ತು ನಿಮಿಷ ಬಿಡೋಣ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಮತ್ತೊಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಓಕೆ ಈಗ ಹತ್ತು ನಿಮಿಷ ಆಗಿದೆ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಕೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ಒಂದು ಸಲ ನಾನು ಇದನ್ನು ತೆಗಿತೀನಿ ಹೊರಗಡೆ ಇದನ್ನು ತೆಗ್ದಿಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಬೇಗ ಕಟ್ ಮಾಡೋದ್ರಿಂದ ಕೇಕು ಚೆನ್ನಾಗಿ ಬರೋದಿಲ್ಲ ತಣ್ಣಗಾಗಲಿ ಇದು ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆದ ನಂತರ ನೋಡಿ ನಾನು ಒಂದು ಚಾಕು ಸಹಾಯದಿಂದ ಈ ರೀತಿ ಸೈಡೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಓಕೆ ಈಗ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಿಗೆ ನಾನು ಇದನ್ನು ರಿಮೂವ್ ಮಾಡ್ಕೊಳ್ತೀನಿ ಈಗ ತೆಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪವೂ ಹಿಡ್ದಿಲ್ಲ ಕೇಕ್ ಮೋಲ್ಡಿಗೆ ತುಂಬ ನೀಟಾಗಿ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸೈಡಿಂದ ನೋಡಲಿಕ್ಕೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ನಾವು ಕೇಕ್ ಕಟ್ ಮಾಡೋಣ ನೋಡಿ ತುಂಬಾ ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಈ ಥರ ಕೇಕು ಮನೆಯಲ್ಲಿ ಮಕ್ಕಳಿಗೆ ಬರ್ತ್ಡೇ ಇದ್ದರೆ ಮಾಡ್ಕೊಳ್ಬೋದು ನ್ಯೂ ಇಯರ್ಗೆ ಮಾಡ್ಕೊಳ್ಬೋದು ಎಲ್ಲ ಟೈಮಲ್ಲೂ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒನ್ ಸೆಕೆಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್